ಎಸ್, ಬಹುತೇಕ ಶಾಸಕರು ಸಂಸದರದ್ದು ಇದೇ ಅಭಿಪ್ರಾಯ ಇರುವಂತದ್ದು. ಯಾವುದೇ ಕಾರಣಕ್ಕೂ ಶಾಲೆ ಓಪನ್ ಮಾಡಬೇಡಿ, ಮೊದಲು ಮಕ್ಕಳ ಜೀವ ಆಮೇಲೆ ಶಾಲೆ ಅಂತ ಮಡಿಕೇರಿಯಲ್ಲಿ ಶಾಸಕ ಅಪ್ಪಚ್ಚು ರಂಜನ್ ಹೇಳಿಕೆ ಕೊಟ್ಟಿದ್ದಾರೆ. ಶಾಸಕ ಅಪ್ಪಚ್ಚು ರಂಜನ್ ಕೂಡ ಶಾಲೆ ಓಪನ್ ಮಾಡಬೇಡಿ ಅಂತಿದ್ದಾರೆ. ಯಾವುದೇ ಕಾರಣಕ್ಕೂ ಶಾಲೆ ಓಪನ್ ಮಾಡಬೇಡಿ, ಮೊದಲು ಮಕ್ಕಳ ಜೀವ ಆಮೇಲೆ ಶಾಲೆ, ಜೀವ ಮೊದಲು ಆಮೇಲೆ ಶಾಲೆ, ಮಡಿಕೇರಿಯಲ್ಲಿ ಶಾಸಕ ಅಪ್ಪಚ್ಚು ರಂಜನ್ ಹೇಳಿಕೆ. ಒಂದು ಅಭಿಪ್ರಾಯ ಏನಂತಂದರೆ, ಯಾವುದೇ ಕಾರಣಕ್ಕೂ ಶಾಲೆಯನ್ನು ಪ್ರಾರಂಭ ಮಾಡಬಾರ್ದು. ನಾನು ನಮ್ಮ ಸುರೇಶ್ ಕುಮಾರ್ ಅವರನ್ನು ವಿನಂತಿ ಮಾಡ್ತೇನೆ, ನಮಗೆ ಜೀವ ಮೊದಲು, ಅದಾದ ನಂತರ ನಮ್ಮ ಶಾಲೆಗೆ ಸಂಬಂಧಪಟ್ಟಾಗಿ ಎಜುಕೇಷನ್ ಕೂಡ ಬೇಕು, ಆದರೆ ಜೀವವನ್ನು ಉಳಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ಮೊದಲಾಗಿ. ಆ ದೃಷ್ಟಿಯಿಂದ ಸದ್ಯದ ಮಟ್ಟಿಗೆ ಶಾಲೆಯನ್ನು ಪ್ರಾರಂಭ ಮಾಡಬಾರ್ದು ಅಂತ ನಾನು ಒತ್ತಾಯ ಆಗ್ತೇನೆ. ಅದರ ಜೊತೆಗೆ ತಾವೆಲ್ಲ ಟಿ ವಿಯಲ್ಲಿ ನೋಡಿರ್ಬೋದು, ಟಿ ವಿಯವರು ಕೇಳಿದಾಗ ಕೂಡ ಎಲ್ಲ ಪೋಷಕ ವರ್ಗದವರು ಹೇಳ್ತಾ ಇರೋದು ಅದೇ, ನಾವು ನಮ್ಮ ಮಕ್ಕಳನ್ನು ಶಾಲೆ ಕಳಿಸೋದ, ಈ ವರ್ಷ ಒಂದು ವರ್ಷ ವೇಸ್ಟ್ ಆದರೂ ಪರವಲ್ಲ, ಜೀವ ಮುಖ್ಯ ಅಂತ ಹೇಳುವಂಥ ವಿಚಾರವನ್ನು ಕೂಡ ಇರ್ತದೆ. ಆ ದೃಷ್ಟಿಯಿಂದ ನನ್ನದು ವಿನಂತಿ, ಯಾವುದೇ ಕಾರಣಕ್ಕೆ ಶಾಲೆಯನ್ನು ಈಗಲೇ ಪ್ರಾರಂಭ ಮಾಡಬಾರ್ದು ಅಂತ ವಿನಂತಿಯನ್ನು ಮಾಡ್ತೇನೆ. ಶಾಲೆ ಮುಕ್ತವಾದ ಸಮಯ ಅಲ್ಲ, ನನಗೂ ಕೂಡ ಇಬ್ಬರು ಮಕ್ಕಳಿದ್ದಾರೆ, ನಾಳೆ ಶಾಲೆ ಪ್ರಾರಂಭ ಆಗುತ್ತೆ ಅಂತೇಳಿ ಹೇಳಿದ್ರೆ ನಾನು ಖಂಡಿತವಾಗ್ಲೂ ಎರಡು ಬಾರಿ ಯೋಚನೆ ಮಾಡ್ತೀನಿ, ನನ್ನ ಮಕ್ಕಳನ್ನ ಶಾಲೆ ಕಳಿಸ್ಬೇಕೋ ಬೇಡೋ ಅಂತ ಒಬ್ಬ ಪೋಷಕನಾಗಿ ನನ್ನ ಅಭಿಪ್ರಾಯವನ್ನು ತಿಳಿಸಿದ್ದೀನಿ. ನಾನು ಈ ಪೋಷಕನಾಗಿ ಹೇಳಿರೋವಂಥದ್ದನ್ನು ಕಟ್ ಮಾಡಿಬಿಟ್ಟು ಶಾಸಕರು ಶಾಲೆ ಪ್ರಾರಂಭಕ್ಕೆ ವಿರೋಧ ಅಂತ ಹಾಕ್ಬಿಡಿ. ನಾನು ಹೇಳ್ತಾ ಇರೋದು, ನಾನೊಬ್ಬ ತಂದೆಯಾಗಿ ಇಬ್ಬರು ಮಕ್ಕಳ ನನ್ನ ವೈಯಕ್ತಿಕ ಅಭಿಪ್ರಾಯ. ಸರ್ಕಾರ ಏನು ತಗೊಳುತ್ತೆ ಅದಕ್ಕೆ ನಮ್ಮ ಸಲಹೆಗಳೇನು ಕೊಡಬೇಕು ನಿರ್ದಾಕ್ಷಿಣ್ಯವಾಗಿ ನಾನು ಕೊಡ್ತೀನಿ, ಅದರಲ್ಲಿ ಯಾವುದೇ ರಾಜಿ ಇಲ್ಲ. ಏನ ನಾನು ಕಳಿಸಲ್ಲ ಅಂತ ಹೇಳ್ತಿದ್ದೀನಲ್ಲ, ನಾನು ಕಳಿಸಲ್ಲ. ಒಬ್ಬ ಪೋಷಕನಾಗಿ ನನ್ನ ಇಬ್ಬರು ಮಕ್ಕಳನ್ನು ನಾನು ಶಾಲೆಗೆ ಕಳಿಸಲ್ಲ. ಶಾಸಕನಾಗಿ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ಕೊಳ್ತೀನಿ. ಮನೆಗೆ ಹೋಗಿ ಪೋಷಕನಾಗಿ ನನಗೂ ಕುಟುಂಬ ಇರುತ್ತೆ, ನಾನು ಕೆಲಸ ಏನು ಮಾಡಬೇಕು ಅದು ಫಸ್ಟ್ ಕುಟುಂಬ, ಆಮೇಲೆ ರಾಜಕಾರಣ. ಜೀವ ಇದ್ದರೆ ಜೀವನ, ಜೀವ ಜೀವನ ಎರಡೂ ನಡೀವೆ. ನನ್ನ ಪ್ರಕಾರ ಶಾಲೆ ಮಾಡಬಾರದು. ಕೊರೋನಾ ಇವತ್ತಿನ್ನೂ ಕೂಡ 9,000-10,000 ಜನಕ್ಕೆ ಪ್ರತಿದಿನ ಸೋಂಕಿತರು ಪತ್ತೆ ಆಗ್ತಲೇ ಇದ್ದಾರೆ. ಅದರಿಂದ ಶಾಲೆಯಲ್ಲಿ ಮಕ್ಕಳು ನೀವೇ, ನಾವೇ ಬುದ್ಧಿ ಇರೋವ್ರೇ, ಬುದ್ಧಿ ಬಂದಿರೋವ್ರೇ ಸರಿಯಾಗಿ ಮಾಸ್ಕ್ ಹಾಕೊಳ್ಳಲ್ಲ, ಕೇರ್ಲೆಸ್ನೆಸ್ ಇದೆ, ಗೊತ್ತಾಯ್ತಾ. ಇನ್ನು ಮಕ್ಕಳು ಪಾಪ ಮಾಸ್ಕ್ ಹಾಕೊಂಡು ಅವ್ರ ಜೊತೆ ಸಹಪಾಠಿಗಳ ಜೊತೆ ಇರ್ತಾವ. ಅದರಿಂದ ನನ್ನ ಪ್ರಕಾರ ಶಾಲೆ ಓಪನ್ ಮಾಡಬಾರ್ದು. ಒಂದು ವರ್ಷ ಎಲ್ರಿಗೂ ಪ್ರಮೋಷನ್ ಕೊಟ್ಬಿಡ್ಬೇಕು. ಏನು ಆ ಕಳ್ಕೊಳ್ಳೋದೇನಿಲ್ಲ, ಆಕಾಶ ಬಿದ್ದೋಗೋದಿಲ್ಲ. ಕೆಲವು ಕ್ಲಾಸ್ಗಳನ್ನು ಪ್ರಾರಂಭ ಮಾಡ್ಬೋದು, ಎಲ್ಲ ಎಲ್ ಕೆ ಜಿಯಿಂದ ಮತ್ತು ಈ ಕ್ಲಾಸ್ಗಳನ್ನು ಪ್ರಾರಂಭ ಮಾಡೋದು ಅವಶ್ಯಕತೆ ಇಲ್ಲ. ಈ ಕೊರೋನಾ ವೈರಸ್ಸು ಹೆಚ್ಚುತ್ತಾ ಹೋಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಇದನ್ನು ಭಾಳ ನಾವು ಗಂಭೀರವಾಗಿ ಪರಿಗಣಿಸಿ ಯಾವ ಶಾಲಾ ಕಾಲೇಜುಗಳನ್ನು ಪ್ರಾರಂಭ ಮಾಡ್ತಕ್ಕದ್ದಲ್ಲ ಅಂತ ನನ್ನ ಅಭಿಪ್ರಾಯ. ಜೊತೆಗೆ ಹಂಗೇನಾದರೂ ಮಾಡಲೇಬೇಕು ಅನ್ನುವ ಒಂದು ಇದಿದ್ದರೆ 10th ಸ್ಟ್ಯಾಂಡರ್ಡು, PUC ಸೆಕೆಂಡ್ ಇಯರು, ಡಿಗ್ರಿ, ಈ ಕ್ಲಾಸ್ಗಳನ್ನು ಮಾತ್ರ ಪ್ರಾರಂಭ ಮಾಡಬೇಕು.